ನೀವೆಲ್ಲ ಅಯ್ಯನಿಗ್ ಸಪೋರ್ಟ್ ಆಗಿ ನಿಂತು ಬಿಟ್ರೆ ಹೆದ್ರುಕೊಂಡ್ಬಿಡ್ತೀನಿ ಅನ್ಕೊಂಡ್ರೇನ? ಮೊದಲ ನಿಮ್ಮನ್ನ ನಿಮ್ಮನ್ನ ಕತ್ತರಿಸ್ತೀನಿ, ಆಮೇಲೆ ಅಯ್ಯನ್ನ ಕತ್ತರಿಸ್ತೀಯ. ಬಾ ಕತ್ತರಿಸು ಬಾ. ನಿನ್ ಯೋಗ್ಯತೆಗೆ ಇವ್ರಗಳ ಸಪೋರ್ಟ್ ಇಲ್ಲ ಅಂದ್ರೆ ಒಂದು ಹುಲ್ಕಡ್ಡಿನೂ ಕಿತ್ತಕ್ಕಾಗಲ್ಲ. ಇಷ್ಟು ದಿನ ಜನ ನಿನ್ನ ನೋಡಿ ಭಯ ಪಡ್ತಾರಿಲ್ವೋ? ನೀನ್ ಹಿಂದೆ ಕತ್ತಿ ಲಾಂಗು ಚೈನ್ ಹಿಡ್ಕೊಂಡು ಓಡಾಡ್ತಿದ್ರಲ್ಲ, ಇವ್ರನ್ನ ನೋಡಿ ನಿನಗ್ ಭಯ ಪಡ್ತಾ ಇದ್ರು. ಇವ್ರಗಳ ಯಾರು ಸಪೋರ್ಟ್ ಇಲ್ಲ ಅಂದ್ರೆ ನಿಮ್ಗೊಬ್ಬೊಬ್ರೆ ಓಡಾಡಕ್ಕಾಗುತ್ತೆ? ಬಜಾರ್ಗೋ ಕ್ಯೂರ್ಬೇಕು, ದೇವಸ್ಥಾನಕ್ಕೋ ಕ್ಯೂರ್ಬೇಕು, ರಾಜಕೀಯ ಮಾಡೋದಕ್ಕೆ ಇರಬೇಕು. ಅಷ್ಟೇ ಯಾಕ್ರು, ಎಂಟಿ ಜೊತೆ ರೂಮ್ ಅಲ್ಲಿ ಇರ್ಬೇಕಾದ್ರೂ ಹೊರಗಡೆ ಕಾವಲ್ ಕಾಯ ಕ್ಯೂರ್ಬೇಕು. ನಿಮ್ದು ಒಂದು ಜನ್ಮ ನಿಮ್ ಗೌಡಿಸಂ ಬೇರೆ ಕೇಡ. ಗುರುಪಾದ, ನಿನ್ಗೆ ಅವತ್ತು ಹೇಳ್ದೆ ಇವತ್ತು ಹೇಳ್ತಾ ಇದೀನಿ, ನಾನು ಕಾನ್ವೆಂಟ್ ಅಲ್ಲಿ ಹೋದ ಇನ್ಸ್ಪೆಕ್ಟರ್ ಆದನಲ್ಲ ಕಣ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಹೋದ ಇನ್ಸ್ಪೆಕ್ಟರ್ ಆದನು. ನನ್ನ ಮಕ್ಳ ಇವತ್ತು ಕಾಕಿ ತೆಗೆದು ಕೈಯಲ್ಲಿ ಹಂಗಿದ್ರೆ ನನ್ನ ಮಕ್ಳ ರೌಡಿಸಮ್ ಅಲ್ಲ ನಿಮ್ಮನ. ಇಡೀ ಕರ್ನಾಟಕ ಲೆಕ್ಕ ಹಾಕಿದ್ರೆ ನೀವ್ ಎಷ್ಟ್ ಜನ ಇದ್ರೋ? ಪಿಕ್ ಪಾಕೆಟ್ ರೌಡಿ, ಆ ರೌಡಿ, ಈ ಏರಿಯಾ ಆ ಏರಿಯಾ ಎಲ್ಲಾ ಫುಲ್ ಮಿಲಾಯಿಸಿದ್ರು ಅಪ್ಪಪ್ಪ ಅಂದ್ರು 5,000 ಜನ ಇದ್ರ ನೋಡೋ. ನಿಮ್ಮನ್ ಸದೆ ಬಡಿಯಕ್ಕೆ ಅಂತಾನೆ ನಾವು 180,000 ಜನ ಇದೀವಿ. ನೀವು ದೊಡ್ಡರ ಇಲ್ಲ ನಾವು ದೊಡ್ಡರ. ರೆಸ್ಟ್ರಿಕ್ಷನ್ ಅನ್ನೋದು ಒಂದ್ ಇಲ್ಲ ಅಂತಿದ್ರೆ ನನ್ನ ಮಕ್ಳ ಎಂಟೈರ್ ಇಂಡಿಯಾ ಭೂಪಟದಲ್ಲಿ ರೌಡಿಸಮ್ ಅನ್ನೋ ಲಿಸ್ಟ್ ಇರ್ತಾ ಇರ್ಲಿಲ್ಲ. ಆಗ ಮಟ್ಟ ಹಾಕ್ಬಿಡ್ತಾ ಇದ್ವಿ. ನಿಂತರಾನೆ ಪೊಲೀಸ್ಗೂ ಗೌರ್ಮೆಂಟ್ಗೂ ಸವಾಲಾಗಿ ನಿಂತ್ಕೊಂಡು ಕಿತ್ತಾಕ್ತೀನಿ ಗುಡ್ಡೆ ಹಾಕ್ತೀನಿ ಅಂತ ಮೆರಿತಾ ಇದ್ದ ಕಾರ್ಗಳ ವೀರಪ್ಪನ್ನ ನಡು ರೋಡ್ ನಲ್ಲಿ ನಾಯ್ ತರ ಕೊಂದಿದ್ದು ನಮ್ ಇಂಡಿಯನ್ ಪೊಲೀಸ್ ಕಣ ಅಂತ ಮುಂದೆ ನೀನ್ಯಾವ ಲೆಕ್ಕನ ನಮ್ಗೆ ಮಾತಾಡ್ತಿದ್ರ? ಅಯ್ಯೋ ನಾನ್ ಕತ್ತರಿಸ್ತೀನಿ, ನಾನ್ ಕತ್ತರಿಸ್ತೀನಿ ಅಂತಿದ್ರಲ್ಲ, ಹಾಗಾದ್ರೆ ಕತ್ತರಿಸ್ರು ನೋಡೋಣ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನನೇ ಆಗೋಗ್ಲಿ, ರೌಡಿಗಳಿಂದ ಒಬ್ಬ ಪೊಲೀಸ್ ಸತ್ತ ಅಂತ ಇತಿಹಾಸ ಆಗೋಗ್ಲಿ, ಇಲ್ಲ ಈ ಅಯ್ಯನಿಂದ ರೌಡಿ ಸಮಯ ಸರ್ವನಾಶ ಆಯ್ತು ಅಂತ ಚರಿತ್ರೆ ಉಳ್ದೋಗ್ಲಿ. ಎತ್ಕೊಡ್ರ ಲಾಂಗ್ನ ಎತ್ಕೊಡ್ರ. Ah!